हरे कृष्ण 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 हरे हरे, हरे राम 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 हरे हरे। ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ಹಾಡ್ತಾ ಇರೋ ಒಂದು ಹಾಡು, ಇದರಿಂದ ಒಂದು ಒಡನಾಟ ಇದೆ ನನಗೆ, ನಮ್ಮ ತಂದೆಗೆ, ನನ್ನ ತಮ್ಮನಿಗೆ ಒಂದು ಒಡನಾಟ ಇದೆ. ಸುಮಾರು 1980 ನನ್ನ ತಮ್ಮನಿಗೆ 5 ವರ್ಷವೂ ಆಗಿರಲಿಲ್ಲ, ಇನ್ನೂ 4 ವರ್ಷ ನಡೀತಾ ಇತ್ತು. ಇವನ ಕೇಳಿ ಯಾಕೆ ಇಷ್ಟು ಬೇಗ ಹಾಡಿಸ್ಬೇಕು ಅಂತ ಒಂದು ಪ್ರಶ್ನೆ ಬಂತಲ್ಲಿ. ನಮ್ಮ ತಂದೆಯವ್ರು ಚಿಕ್ಕ ವಯಸ್ಸಿಂದ ಯಾವಾಗಲೂ ಅವನ ಎದುರಿಗೆ ಹಾಡೋರು ಅಪ್ಪಾಜಿ. ಅವಾಗ ಅವನು ಶ್ರುತಿ ಸೇರಿಸಿ ಅವನು ಆ ಅಂತ ಆಡೋನು ಅಪ್ಪ, ನನ್ನ ತಮ್ಮ. ಅದಕ್ಕೆ ಇವನ ಕೇಳಿ ಒಂದು ಹಾಡಿಸ್ಬೇಕು ಅಂತ ನಮ್ಮ ಅಮ್ಮನಿಗೆ ಹೇಳ್ತಿದ್ರು. ಆಮೇಲೆ ಆ ದಿನ ಬಂದುಬಿಡ್ತು, ಭಾಗ್ಯವಂತ ಅಂತ ಒಂದು ಚಿತ್ರ ಶುರುವಾಯಿತು. ಒಂದು ಹಾಡು ಹಾಡಿಸ್ಬಿಡು, ಒಂದು ಲಾಲಿ ಹಾಡಿದೆ ಹಾಡಿಸ್ಬಿಡು ಅಂದರು. ರೇ ಅವನಿಗೆ ಓದೋಕ್ಕಾಗಲ್ಲ ರೀ, ನಿಂತ್ಕೊಂಡು ಹಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಮ್ಮ. ಇಲ್ಲ ಪಾರ್ವತಿ, ಒಂದು ಸಲ ಪ್ರಯತ್ನ ಪಡೋಣ, ನಾನು ದಿನ ಹೇಳ್ಕೊಡ್ತೀನಿ ಅವನಿಗೆ. ಸ್ಕೂಲಲ್ಲಿ ಪದ್ಯ ಹೇಳ್ಕೊಡಲ್ವ, ಆ ಥರ ನಾನು ದಿನ ಹೇಳಿ ಹೇಳಿ ಅಭ್ಯಾಸ ಮಾಡಿಸ್ತೀನಿ ಅಂತ ಮಾಡಿಸ್ತಾ ಇದ್ರು. ಸೊ ದಿನ ಬೆಳಿಗ್ಗೆ ಅಪ್ಪಾಜಿ ಎದ್ದಾಗ ಅವ್ನು ಮಲಗಬೇಕಾದ್ರೆ ಆ ಹಾಡನ್ನ ಹಾಡೋರು. ಅವನು ಒಂದ್ಸಲ ಆಟ ಆಡ್ತಿದ್ದೆ, ಅಪ್ಪಾಜಿ ಬಂದು ಅಪ್ಪ ಅಂದರೆ ಅವ್ನು ಹಾಡೋಕ್ಕೆ ಶುರು ಮಾಡಿಬಿಡೋನು. ಅಯ್ಯೋ ಇಲ್ಲಪ್ಪ ಸುಮ್ಮನೆ ಕರೆದೆ ಬಾಕಂದ ಅಂದ್ಬಿಟ್ಟು ತಪ್ಪುಗಳವರು. ಅಮ್ಮನಿಗೆ ಹೇಳಿ ಹೇಳಿ ಅಭ್ಯಾಸ ಮಾಡಿಸ್ಬಿಟ್ರು. ಕೊನೆಯಲ್ಲಿ ಒಂದಿನ ಹಾಡಬೇಕಾಯಿತು. ಹಾಡಂದರೆ ಇವಾಗಿನ ಥರ ಅಲ್ಲ, ಆವಾಗ ಲೈವಾಗಿ ಹಾಡಬೇಕು, ಆವಾಗ ಕಟ್ಟಾಗಿ ಹಾಡೋಕ್ಕಾಗಲ್ಲ. ಆವಾಗ ಅಪ್ಪಾಜಿಯವರು ಇರೋಕ್ಕಾಗಲಿಲ್ಲ, ಸ್ಟುಡಿಯೋದಲ್ಲಿ ಅಪ್ಪು ಜೊತೆ ಇರೋಕ್ಕಾಗಲಿಲ್ಲ. ಕೆರಳಿದೆ ಸಿಂಹ ಶೂಟಿಂಗ್ಗೆ ಮೈಸೂರಲ್ಲಿ ಪ್ರೀಮಿಯರ್ ಸ್ಟುಡಿಯೋಗೆ ಬಂದುಬಿಟ್ರು. ಅವ್ರ ಜೊತೆಗೆ ನಾನು ಇದ್ದೆ ಇದರಲ್ಲಿ. ಅಪ್ಪಾಜಿ ಶೂಟಿಂಗ್ ನಡೀತಾ ಇದೆ, ಒಂದೊಂದು 10 ನಿಮಿಷಕ್ಕೆ ಟೆಲಿಫೋನ್ ಬೂತಿಗೆ ಓಡಿ ಬರ್ತಾವ್ರೆ, ಹಾಡದ್ನ ಕೂಸು ಹಾಡದ್ನ ಕೂಸು ಹಾಡದ್ನ ಅಂತ ಬಂದು ಬಂದು ಕೇಳ್ತಾವ್ರೆ. ಗಾಬರಿ ಆಗಿಬಿಟ್ಟಿದೆ. ಅಲ್ಲಿ ನಿರ್ಮಾಪಕರು ಹೇಳ್ತಾರೆ, ಅಣ್ಣ ಏನೋ ಗಾಬರಿಲಿ ಇದ್ದೀರಾ, ಶೂಟಿಂಗ್ ಕ್ಯಾನ್ಸಲ್ ಮಾಡೋಣ. ಬೇಡ ಬೇಡ ಬೇಡ, ಬನ್ನಿ ಶೂಟಿಂಗ್ ಇದ್ದರೆ ನನಗೆ ಅಷ್ಟು ತೊಂದರೆ ಆಗಲ್ಲ ಅಂದ್ಬಿಟ್ಟು ಶೂಟಿಂಗ್ ಮಾಡ್ತಾನೆ ಇದ್ದಾರೆ. ಕೊನೆಗೆ ಅಪ್ಪಾಜಿ ಬಂದುಬಿಟ್ರು ಅಲ್ಲಿ, ಫೋನ್ ಹತ್ರ ಬಂದು, ಅಮ್ಮ ಎಲ್ಲರೂ ಹಾಡ್ದಾರಿ ಅಂತ, ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ. ಈಗಲೇ ಹೊರಟ್ಬಿಡು, ಇಲ್ಲ ರೀ ಕತ್ಲೆ ಆಯಿತು, ಬೆಳಿಗ್ಗೆ ಫ್ಲೈಟಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ಬಂದುಬಿಟ್ರು ಅಪ್ಪಾಜಿ, ಅಮ್ಮ ಬಂದುಬಿಟ್ರು, ಅಪ್ಪಾಜಿ ಶೂಟಿಂಗ್ ರೆಡಿ ಆಗ್ತಿತ್ತು. ಆಮೇಲೆ ಹಾಡ್ಬಿಟ್ನ ಹಾಡ್ಬಿಟ್ನ ಅಂತ ಟೇಪ್ ರೆಕಾರ್ಡ್ಲಿ ಹಾಕಿ ನೋಡಿದ್ರು. ಅವನು ಎದ್ದ ಅಪ್ಪು, ಅಪ್ಪಾಜಿ ಅಂದ್ಬಿಟ್ಟು ತೊಡೆ ಮೇಲೆ ಕುತ್ಕೊಂಡು ಹಾಡು ಕೇಳ್ತಾ ಕೇಳ್ತಾ ಅವನೇ ಮಲಗಿಬಿಟ್ಟ. ಆ ಹಾಡು ಕೇಳ್ತಾ ಕೇಳ್ತಾ ಅವನೇ ಮಲಗಿಬಿಟ್ಟ. ಅಪ್ಪಾಜಿ ಬಂದ, ಪಾರ್ವತಿ ಬಾ ಇಲ್ಲಿ ನೋಡು, ಅವ್ನು ಹಾಡ್ಬೋಣ, ಅವನೇ ನಿದ್ದೆ ಮಾವುಟ, ಅವ್ನು ನಾಲ್ಗೆ ನೋಡಿ ಹೆಂಗೆ ಬಿಟ್ಕೊಂಡಿದ್ದಾನೆ ನೋಡ್ಬಿಟ್ಟು, ಅವ್ನಚೂರು ಕಚ್ಬಿಡ್ಲ ನಾಲ್ಗೆನ ಅಂತ ಕೇಳ್ತಾ ಇದ್ದಾರೆ ಅಮ್ಮನ. ಆಮೇಲೆ ಎದ್ಬಿಟ್ಟ ಅವನು, ಏನು ಕಂದ ಹಾಡ್ಬಿಟ್ಟ ನೀನು ಅಂತ. ಅಪ್ಪಾಜಿ ನಂಗೆ ಗೊತ್ತಿಲ್ಲಪ್ಪ, ಅಲ್ಲಿ ನಿಂತ್ಕೊಂಡು ಅವರೇ ಹಾಡಿಸಿದ್ರು ಅಂತ. ಅವ್ರು ನೋಡ್ದೆ ಅವನ್ನ, ಅವ್ರ ತಾತನ ಬುದ್ಧಿ ನೋಡು, ಹಾಡಿಸ್ಬಿಟ್ರು ಅಂತ ಹೇಳ್ತಾನೆ, ಹಾಡಿದೆ ಅಂತ ಹೇಳಲಿಲ್ಲ ಅಂತ. ಈ ಹಾಡು ಜೊತೆ ಒಂದು ಒಡನಾಟ. ಆಮೇಲೆ ಶೂಟಿಂಗ್ ಶುರುವಾಯಿತು, ಆ ಪಿಕ್ಚರ್ದು ಹಾಡು ಚಿತ್ರೀಕರಣ ಆಗ್ತಾಯಿದೆ. ಅವನು ಹಾಡಿಗೆ ಲಿಪ್ ಸಿಂಕ್ ಮಾಡ್ಕೊಂಡು ಹಾಡಬೇಕು. ಆವಾಗಲೂ ಅಪ್ಪಾಜಿ ಅಮ್ಮ ಬರಲಿಲ್ಲ, ಅಮ್ಮ ಯಾವಾಗಲೂ ಅಪ್ಪಾಜಿ ಜೊತೆ ಇರೋರು. ನನ್ನ ಬಿಟ್ಬಿಟ್ಟು ಹೋದರು, ದಿನ ನಾನಿದ್ದು ಅವನಿಗೆ ಹಾಡು ಹಾಡಬೇಕು. ಬೆಳಿಗ್ಗೆ ಸಾಯಂಕಾಲ ಹಾಡ್ಬಿಟ್ಟು ಹಾಡ್ಬಿಟ್ಟು, ರಾಗಣ್ಣ ಸಾಕು ರಾಗಣ್ಣ ನನಗೆ ಗೊತ್ತಾಗುತ್ತೆ ನಾನು ಹಾಡ್ತೀನಿ ಬಿಡು ಅಂತ ಹೇಳೋನು. ಆಮೇಲೆ ಶೂಟಿಂಗ್ 3 ದಿನ ಶೂಟ್ ಮಾಡಿದ್ವಿ. ನೋಡಿ ಅವನ ಜೊತೆ ಈ ಸಾಂಗ್ ನನಗೆ ಅಷ್ಟೊಂದು ಒಡನಾಟ ಇದೆ, ನಾನು ಇರೋವರೆಗೂ ನನ್ನ ಹೃದಯದಲ್ಲಿ ಈ ಹಾಡಿರುತ್ತೆ. ಏನಪ್ಪ ಜಮಾಯಿಸ್ಬಿಡೋಣ, ರೆಡಿ ರೆಡಿನಾ?